Next, the National Culture Fund. The National Culture Fund. Culture related, national, nationalized culture improvement. It means that we must have to show, we must have to show what is the culture of India, how it has to be developed, and how it can impact to the society. Yes, to society impact, national culture follow donations implement. The funds for technological development and applications set up. The funds for technological development. Technology is someone abhivruddhi salavagi ivugalanna set maadtara. Next, any setup for state government for providing medical relief. Medical relief, for example, nowadays we have a corona, black fungus, Zika virus. So many viruses are to be throughout the India as well as throughout the globe. So to this kind of situation, the government will need some kind of relief. Our government will give some kind of relief to the public. So if the state government have collected the donation in head of relief, they may use this amount. Next, the National Trust for Welfare of Persons with Autism and Mentally Retardation and Multiple Diseases. Multiple diseases in Mandra. ಅದಕ್ಕೆ ಡೊನೇಟ್ ಮಾಡಿರೋದು 80G ತೊಳೆದು ಬರ್ತೈತಿ. ಆಮೇಲೆ ಸ್ವಚ್ಛ ಭಾರತ ಕೋಶ್ ಇನ್ ಇಯರ್ 2017 October 2nd ದ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಅನೌನ್ಸ್ಡ್ ದ ಸ್ವಚ್ಛ ಭಾರತ ಕೋಶ್. ಇಟ್ ಮೀನ್ಸ್ ದ ಇಂಡಿಯಾ ಮಸ್ಟ್ ಬಿ ಕ್ಲೀನ್. ಇಂಡಿಯಾ ಮಸ್ಟ್ ಬಿ ಕ್ಲೀನ್. ಭಾರತ ಸ್ವಚ್ಛವಾಗಿರಬೇಕು. ಆ ಸ್ವಚ್ಛ ಭಾರತ ಯೋಜನೆ ಸಲುವಾಗಿ ಡೊನೇಟ್ ಮಾಡುವಂತವರು ಸ್ವಚ್ಛ ಭಾರತ ಕೋಶ್ ಅನ್ನುವಂತ ಹೆಡ್ಗೆ ಡೊನೇಟ್ ಮಾಡ್ರಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ ದ ಕ್ಲೀನ್ ಗಂಗಾ. ದ ಕ್ಲೀನ್ ಗಂಗಾ, ಕ್ಲೀನ್ ಗಂಗಾ ಅಂದ್ರೆ ಗಂಗೆಯನ್ನ ಸ್ವಚ್ಛ ಮಾಡ್ತಕ್ಕಂಥ ಪ್ರಕ್ರಿಯೆ. ಗಂಗೆಯನ್ನ ಸ್ವಚ್ಛ ಮಾಡ್ತಕ್ಕಂಥ ಪ್ರಕ್ರಿಯೆ ಅಂದ್ರೆ ನಮ್ಮ ದೇಶದಲ್ಲಿ ಒಂದು ಇದೆ ಏನಿದೆ ಅಂದ್ರೆ ನಂಬಿಕೆ ಆಚರಣೆ ಇರ್ತದೆ. ನಂಬಿಕೆ ಅಂತಂದ್ರೆ ನಮ್ಮ ಅಸ್ಥಿ ಅಥವಾ ಗಂಗಾ ನದಿ ನೋಡ್ಬೇಕು, ಗಂಗಾ ನದಿ ಒಳಗೆ ತೆಲಾಡ್ಬೇಕು, ಅಥವಾ ಗಂಗಾ ನದಿ ಒಳಗೆ ನಮ್ಮ ಅಸ್ಥಿ ಹೋಗ್ಬೇಕು ಅಂತ. ಸೊ ಅದಕ್ಕೆ ಕ್ಲೀನ್ ಗಂಗಾ ಯೋಜನೆಯನ್ನ ಕೂಡ ಏನ್ ಮಾಡಿದ್ರು ಸೆಂಟ್ರಲ್ ಗೌರ್ಮೆಂಟ್. ನಾವು ಅದಕ್ಕೂ ಕೂಡ ಏನ್ ಮಾಡ್ತೀವಿ ಡೊನೇಟ್ ಮಾಡಿದ್ರೆ ದಟ್ ಇಸ್ ಆಲ್ಸೋ ಕಮ್ಸ್ ಅಂಡರ್ ಗ್ರಾಂಟ್ ಆಫ್ ATG. ಅದು ಕೂಡ ATG ದೊಳಗ ಬರ್ತದೆ. ಆಮೇಲೆ ದ ನ್ಯಾಷನಲ್ ಫಂಡ್ ಫಾರ್ ಕಂಟ್ರೋಲ್ ಆಫ್ ಡ್ರಗ್ ಅಬ್ಯೂಸ್. ಡ್ರಗ್ ಅಬ್ಯೂಸ್ ಅಂದ್ರೆ ಈ ಡ್ರಗ್ ಇಂದ ಏನ್ ಅಡಿಕ್ಟ್ ಆಗಿರ್ತಾರಲ್ಲ ಆ ಚಟವನ್ನು ನಿರ್ಮೂಲನೆ ಮಾಡೋ ಸಲುವಾಗಿ ಅಲ್ಲಲ್ಲಿ ಆಡ್ಸ್ ಬರ್ತಿರ್ತೈತಿ. ಗೌರ್ಮೆಂಟ್ ಏನ್ ಮಾಡ್ತಾರೆ ಭಿತ್ತಿ ಪತ್ರ ಮಾಡ್ತೈತಿ. ಆಮೇಲೆ ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋ ಸಲುವಾಗಿ ಅಡ್ವರ್ಟೈಸ್ಮೆಂಟ್ಗಳನ್ನು ಕೊಡ್ತೈತಿ. ಸೊ ಅಂತದ್ ಏನ್ ಮಾಡ್ತಾರೆ ಅಂದ್ರೆ ಈ ಅಮೌಂಟ್ ಡೊನೇಷನ್ಸ್ ನ ಯೂಸ್ ಮಾಡ್ತಾರೆ. ಇವಿಷ್ಟು 100% ಆಗಿರ್ತಕ್ಕಂತ ಡೊನೇಷನ್. ಈ 50% ಡೊನೇಷನ್ಸ್ ಬರ್ತಾವೆ. ಆ 50% ಯಾವ ಅಂದ್ರೆ ಜವಾಹರ್ಲಾಲ್ ನೆಹರು ಫಂಡ್, ಪ್ರೈಮ್ ಮಿನಿಸ್ಟರ್ಸ್ ಡ್ರಾಟ್ ರಿಲೀಫ್ ಫಂಡ್, ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಫೌಂಡೇಶನ್. ಈ ನಾಲ್ಕು ಇವ್ ಅಂದ್ರ ಇವು 100% ಅಲ್ಲ. ಇವಕ್ಕೆ ಫುಲ್ಲಿ ಕ್ವಾಲಿಫೈಡ್ ವಿತೌಟ್ ಎನಿ ಬರಂಗಿಲ್ಲ ನಾವು. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಡೊನೇಷನ್. ಇದು ಡೊನೇಷನ್ ಇರ್ತಕ್ಕಂತ ಕಾನ್ಸೆಪ್ಟ್ ಅಂದ್ರ ಡೊನೇಷನ್ಸ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ವಿ ಮಸ್ಟ್ ಹ್ಯಾವ್ ಟು ಬೈಫರ್ಕೇಟ್ 100% ಡೊನೇಷನ್ ಅಂಡ್ 50% ಡೊನೇಷನ್. 100% ಡೊನೇಷನ್ಸ್ ಯಾವ್ದೋ, 50% ಡೊನೇಷನ್ಸ್ ಯಾವ್ದೋ ಆನ್ ಬೈಫರ್ಕೇಟ್ ಮಾಡಿ ವಿ ಮಸ್ಟ್ ಹ್ಯಾವ್ ಟು ಕ್ಯಾಲ್ಕುಲೇಟ್ ಸಿ ಹೌ ಮಚ್ ಇಸ್ ಅಲವೇಬಲ್ ಡೊನೇಷನ್ಸ್. ಎಷ್ಟ ಅಲವೇಬಲ್ ಡೊನೇಷನ್ ಆಗ್ತೈತಿ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ವಿ ವಿಲ್ ಗಿವ್ ಟು ದ ಡಿಪಾರ್ಟ್ಮೆಂಟ್ ಆಫ್ ಇನ್ಕಮ್ ಟ್ಯಾಕ್ಸ್. ಆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ನಾವು ಕಂಪಲ್ಸರಿ ಆಗಿ ಟ್ರಾನ್ಸ್ಫರ್ ಮಾಡಬೇಕು. ಸೊ ಈ ATG ಆದ್ಮೇಲೆ, ATG ಆದ್ಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಡೊನೇಷನ್ ದಟ್ ಈಸ್ ATGG. ನೆಕ್ಸ್ಟ್ ಡೊನೇಷನ್ ಯಾವಾಗ ATGG. ATGG ಮೀನ್ಸ್ ಡಿಡಕ್ಷನ್ಸ್ ಇನ್ ರೆಸ್ಪೆಕ್ಟ್ ಆಫ್ ರೆಂಟ್ ಪೇಡ್. ಡಿಡಕ್ಷನ್ಸ್ ಇನ್ ರೆಸ್ಪೆಕ್ಟ್ ಆಫ್ ರೆಂಟ್ ಪೇಡ್. ರೆಂಟ್ ಪೇಡ್ ಇನ್ ಕೇಸ್ ಎನಿ SSC ಹೂ ಕೆನಾಟ್ ಕ್ಲೇಮ್, ಹೂ ಕೆನಾಟ್ ಕ್ಲೇಮ್ ಹೌಸ್ ರೆಂಟ್ ಅಲೋನ್ಸ್ ಅಂಡರ್ ಸೆಕ್ಷನ್ 10-30A, ಹಿ ವಿಲ್ ಬಿ ಅಲೌಡ್ ಆಸ್ ಎ ಡಿಡಕ್ಷನ್ ಅಂಡರ್ ಸೆಕ್ಷನ್ ATGG. ಯಾವ ವ್ಯಕ್ತಿ 10-30A ದೊಳಗ ರಿಸೀವ್ ಮಾಡಲ್ಲ ಬೆನಿಫಿಟ್ ಅನ್ನ ಅಂತವನ್ಗೆ ಯಾವುದು ATGG ಅಪ್ಲೈ ಆಗುತ್ತೆ. ಇಲ್ಲಿ ಅಪ್ಲೈ ಆಗಬೇಕಂದ್ರೆ ಇಲ್ಲಿ ಕಂಡೀಷನ್ಸ್ ಏನಿದೆ ಆಕ್ಚುಯಲ್ ರೆಂಟ್ ಪೇಡ್ ಬೈ ಹಿಮ್ ಇನ್ ಎಕ್ಸೆಸ್ ಆಫ್ 10% ಆಫ್ ಹಿಸ್ ಟೋಟಲ್ ಇನ್ಕಮ್.
actual rent paid by him in excess of 10% of total income irbodu, amele 25% of the total income irbodu, amele 5000 per month, ee whichever is less idaroge yavu kadime idda take adanna allow martara. It means this deduction is applicable to only those who did not claim deduction under section 1013A. 1013A so next deduction yavalla deductions in respect of amount paid for scientific research and rural development. Scientific research and rural development ಗೆ ಯಾರು payment ಮಾಡ್ತಾರೋ ಅದು ATGGA ಅಲ್ಲಿ claim ಮಾಡಬಹುದು. Next deductions in respect of certain incomes ಯಾವುದಂದ್ರೆ deductions made in refer to the income including gross rural income, that is ATAB. ಆಮೇಲೆ deductions for ರಾಯಲ್ಟಿ ಇನ್ಕಮ್ ಆಥರ್ಸ್ ಏನಾದ್ರು ಅಂದ್ರೆ ರಾಯಲ್ಟಿ ಅವ್ರಿಗೆ ಬರ್ತದೆ, ಆ ರಾಯಲ್ಟಿ ಇನ್ಕಮ್ ಇದ್ರೆ ಡಿಡಕ್ಷನ್ ಆಗ್ತದೆ, ಎಟಿ ಡಬಲ್ ಕ್ಯೂಬ್ ಇದ್ರೊಳಗ ಅವ್ರಿಗೆ ಡಿಡಕ್ಷನ್ ಆಗ್ತದೆ. ನೆಕ್ಸ್ಟ್ ಎಟಿ ಯು, ಎಟಿ ಯು ಯಾವ್ದಂದ್ರೆ ಡಿಡಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಪರ್ಸನ್ ವಿತ್ ಡಿಸಬಿಲಿಟಿ. ಈಗ ಡಿಸಬಿಲಿಟಿ ಅನ್ನೋದಕ್ಕಂದ್ರೆ ಅಲ್ಲಿ 75% ಸೆವರಲ್ ಡಿಸಬಿಲಿಟಿ ಅಂಡ್ 1,25,000 ಪರ್ಮನೆಂಟ್ ಡಿಸಬಿಲಿಟಿ ಅಂತ ಬರ್ತದೆ. ಇವೆರಡು ಡಿಸಬಿಲಿಟಿಗಳು ಎಟಿ ಯು ಆಗುತ್ತದೆ. ಓವರಾಲ್ ಆಗಿ ಮ್ಯಾಕ್ಸಿಮಮ್ ಅಮೌಂಟ್ ಆರ್ ಮಿನಿಮಮ್ ಅಮೌಂಟ್ ಆರ್ ವಿಚ್ ಎವರ್ ಇಸ್ ಲೆಸ್, ದೋಸ್ ಕಂಡೀಷನ್ಸ್ ಮೇ ಬಿ ಅಪ್ಲೈಡ್. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ದ ಡಿಡಕ್ಷನ್. ಇದು ಡಿಡಕ್ಷನ್ ಕಾನ್ಸೆಪ್ಟ್.